ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯ ಚುನಾವಣೆಯು ಮಹತ್ವದ ಘಟ್ಟವನ್ನು ತಲುಪಿ ಕೊನೆಗೆ ಪುರಸಭೆಯ ಆಡಳಿತವು ಬಿಜೆಪಿ ತೆಕ್ಕೆಗೆ ಜಾರುವುದರೊಂದಿಗೆ ಕ್ರಮವಾಗಿ ಬಿಜೆಪಿ ಪಕ್ಷದ ಅಧ್ಯಕ್ಷರು ಉಪಾಧ್ಯಕ್ಷರು ಅವಿರೋಧವಾಗಿ ಆಯ್ಕೆಯಾಗುವುದರೊಂದಿಗೆ ಬಿಜೆಪಿ ಪಕ್ಷವು ಗೆದ್ದು ಬೀಗಿದೆ. ಚುನಾವಣೆ ಘೋಷಣೆಯಾದ ದಿನದಿಂದಲೂ ಸಹ ಅಧಿಕಾರ ಹಿಡಿಯಲು ತೆರೆಮರೆಯ ಕಸರತ್ತು ನಡೆದಿತ್ತಾದರೂ ಅಂತಿಮವಾಗಿ ಫಲಿತಾಂಶ ಪ್ರಕಟವಾದ ನಂತರ ಎಲ್ಲರನ್ನೂ ಹುಬ್ಬೇರಿಸುವಂತೆ ಮಾಡಿದೆ. ಹೊಸದುರ್ಗ ಪುರಸಭೆಯು ಬಿಜೆಪಿಯ 14, ಕಾಂಗ್ರೆಸ್ನ 4, 5 ಜನ ಪಕ್ಷೇತರ ಸದಸ್ಯರ ಒಟ್ಟು 23 ಜನ ಸದಸ್ಯ ಬಲವನ್ನು ಹೊಂದಿದೆ. ಪಕ್ಷೇತರರು ಸೇರಿದಂತೆ ಬಿಜೆಪಿ ಪಕ್ಷದ ಸದಸ್ಯರ ಸಹಕಾರದೊಂದಿಗೆ ಅಧಿಕಾರದ ಗದ್ದಿಗೆ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ. ಬೆಂಬಲ ಸೂಚಿಸಿರುವ ಪಕ್ಷೇತರ ಸದಸ್ಯರು ತಮ್ಮ ಹೇಳಿಕೆಯಲ್ಲಿ ಮಾಜಿ ಸಚಿವ ಗೂಳಿಹಟ್ಟಿ ಡಿ ಶೇಖರ್ ಅವರ ಅಣತಿಯಂತೆ ಯಾವುದೇ ಪ್ರತಿಫಲಾಪೇಕ್ಷೆಯಿಲ್ಲದೆ ಬೇಷರತ್ ಬೆಂಬಲ ನೀಡಿರುವುದಾಗಿ ಹೇಳಿಕೊಂಡಿದ್ದಾರೆ. ಪಕ್ಷೇತರ ಸದಸ್ಯರಾದ ಪುಷ್ಪಲತಾ ಗಂಗಾಧರ್, ಸಂತೋಷ್ ಕುಮಾರ್, ಸಂಪತ್ ಕುಮಾರ್, ಗಿರಿಜಮ್ಮ, ರಾಮಚಂದ್ರಪ್ಪ ಸೇರಿದಂತೆ 5 ಜನ ಸದಸ್ಯರು ಮಾಜಿ ಸಚಿವ ಗೂಳಿಹಟ್ಟಿ ಡಿ ಶೇಖರ್ ಅಣತಿಯಂತೆ ಬೆಂಬಲ ಸೂಚಿಸಿದ್ದು ಈ ಗೆಲುವಿಗೆ ಕಾರಣವೆಂದು ಹೇಳಲಾಗುತ್ತಿದೆ. ಕಾರ್ಯತಂತ್ರ ಎಣೆದು ಯಶಸ್ವಿಯಾಗಿ ಗೆಲುವಿನ ನಗೆ ಬೀರಿರುವ ಹಿನ್ನೆಲೆಯಲ್ಲಿ ಪುರಸಭಾ ಮಾಜಿ ಅಧ್ಯಕ್ಷ ಶ್ರೀನಿವಾಸ್ ಮುಂದಾಳತ್ವದಲ್ಲಿ ಮಾಜಿ ಸಚಿವ ಗೂಳಿಹಟ್ಟಿ ಡಿ ಶೇಖರ್ ಅವರ ಬೆಂಬಲದೊಂದಿಗೆ ಸಂಸದ ಗೋವಿಂದ ಕಾರಜೋಳರವರ ಸಹಕಾರವಿದ್ದು ತೆರೆಮರೆಯಲ್ಲಿ ಶ್ರಮಿಸಿದ ಬಿಜೆಪಿಯ ಸದಸ್ಯರಾದ ನಾಗರಾಜ್, ದಾಳಿಂಬೆ ಗಿರೀಶ್ ಮತ್ತು ಇತರೆ ಮಹಿಳಾ ಸದಸ್ಯರು ಕೂಡ ಗೆಲುವಿನಲ್ಲಿ ಶ್ರಮಿಸಿದ್ದಾರೆ. ಒಟ್ಟಾರೆಯಾಗಿ ಅಧಿಕಾರ ಹಿಡಿದ ಬಿಜೆಪಿ ಗೆದ್ದು ಬೀಗಿದೆ. ಅಧ್ಯಕ್ಷ ಉಪಾಧ್ಯಕ್ಷರಲ್ಲಿ ಗೆಲ್ಲುವುದಕ್ಕೆ ಮುಖ್ಯ ಕಾರಣ ನಮ್ಮ ಪಕ್ಷೇತರ ಅಭ್ಯರ್ಥಿಗಳು, ಸ್ವತಂತ್ರ ಅಭ್ಯರ್ಥಿಗಳು. ಇವತ್ತು ನಮ್ಮನ್ನ ಇವತ್ತು ನಮ್ಮ ಬಿಜೆಪಿ ಪಕ್ಷದಲ್ಲಿ ಗೆಲ್ಲಿಸಿ ನಮ್ಮ ಎಲ್ಲಾ ಮರ್ಯಾದೆ, ನಮ್ಮ ತಾಲೂಕಿನ ಬಿಜೆಪಿ ಕಾರ್ಯಕರ್ತರ ಮರ್ಯಾದೆ ಉಳಿಸಿದ್ದಾರೆ. ಎಲ್ಲರ ಪರವಾಗಿ ನಾನು ಅವರಿಗೆ ಹೃದಯಪೂರ್ವಕವಾದ ಅಭಿನಂದನೆ ಕೇಳ್ತಾ ಇದ್ದೀನಿ. ಮತ್ತು ಮುಂದಿನ ದಿನಗಳಲ್ಲಿ ಹೊಸದುರ್ಗ ಪಟ್ಟಣದ ಸುಂದರವಾದ ಮತ್ತು ಆರೋಗ್ಯಕರವಾದ ನಗರವನ್ನು ಮಾಡೋದಕ್ಕೆ ಎಲ್ಲಾ ಸದಸ್ಯರುಗಳು ಕೈಜೋಡಿಸಿ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಜಯಶಾಲಿ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ನಾವು ಪಕ್ಷೇತರ ಜೊತೆ ನಾವು ನಡ್ಕೊಂಡು ಅವ್ರ ಜೊತೆ ಸಮ್ಮಿಲನವಾಗಿ ನಾವು ನಡ್ಕೊಂಡು ಹೋಗ್ತೀವಿ ಅಂತ ನಾವು ಅವರಿಗೆ ಭರವಸೆ ಕೊಡ್ತಾ ಇದ್ದೀವಿ. ಗೂಳಿಹಟ್ಟಿ ಶೇಖರ್ ಸಾಹೇಬರಿಗೆ ಮುಖ್ಯವಾದ ವಿಚಾರ, ಮತ್ತೊಂದು ಮುಖ್ಯವಾದ ವಿಚಾರ, ಇವತ್ತು ನಮ್ಮ ಪಕ್ಷದ ಎಲ್ಲ ಸದಸ್ಯರು ಕಾರ್ಯಕರ್ತರಿಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ರು ಅದಕ್ಕಿಂತ ಹೆಚ್ಚಾಗಿ ನಮ್ಮ ಗೂಳಿಹಟ್ಟಿ ಶೇಖರಣ್ಣನವರು ಇವತ್ತು ನಮಗೆ ಬಹಳ ಸಪೋರ್ಟ್ ಮಾಡಿ ಇವತ್ತು ನಮ್ಮ ಪಕ್ಷದ ಗೆಲ್ಲಕ್ಕೆ ಅವರು ಮುಖ್ಯ ಕಾರಣರಾಗಿದ್ದಾರೆ. ಅವರಿಗೆ ನನ್ನ ಹೃದಯಪೂರ್ವಕವಾದ ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಒಂದೇ ಮತದಿಂದ 5 ಜನ ಸೇರಿ ಮಾಡಬೇಕು ಅಂತ ಹೇಳಿ ನಾವು ಭಾಷೆ ಕೊಟ್ಟಿದ್ದು, ಅದರಂತೆಯೇ ನಾವು ನಡ್ಕೊಂಡಿದ್ದೀವಿ. ಮುಂದು ಇದೇ ನಡ್ಕೋಬೇಕು. ಬಿಜೆಪಿಯವರು ಸಹ ನಮಗೆ ಸಹಕಾರ ಮಾಡಿದ್ದಾರೆ, ನಾವು ಅವ್ರಿಗೆ ಸಹಕಾರ ಮಾಡಿದ್ದೀವಿ, ಅದರಂತೆ ನಡ್ಕೊಂಡು ಹೋಗ್ಬೇಕು. ಪುರಸಭೆ ಒಳ್ಳೆಯ ಇದು ತರಬೇಕು. ನಮ್ಮಿಂದಲೇ ಅಧಿಕಾರ ಹಿಡ್ದಿರೋದು ಬಿಜೆಪಿಗೆ, ಅದರಿಂದ ನಾವು ಬಹುಮತದಿಂದ ತಂದಿದ್ದೀವಿ. ಇವತ್ತು ಪುರಸಭೆ ಅಧಿಕಾರ ಹಿಡಿಯಬೇಕು ಅಂದ್ರೆ ಈ ಗೂಳಿಹಟ್ಟಿ ಶೇಖರ್ ಅವರು ಮಾಜಿ ಮಂತ್ರಿಗಳು ಅವರಿಂದ ನಾವು ಇವತ್ತು ಸಹಕಾರ ಕೊಟ್ಟು ನಾವು 5 ಜನ ಪಕ್ಷೇತರನ್ನ ಬೆಂಬಲಿಸ್ತಾ ಇದ್ದೀವಿ. ಪುರಸಭೆ ಅಧ್ಯಕ್ಷರಾಗಿದ್ದಾರೆ, ಇದಕ್ಕೆ ಕಾರಣ ನಮ್ಮ ಗೂಳಿಹಟ್ಟಿ ಶೇಖರ್ ಅವರು. ಪಕ್ಷೇತರ ಅಭ್ಯರ್ಥಿಗಳಿಗೆ ಶೇಖರಣ್ಣವರ ಕರೆಗೆ ನಾವು 5 ಜನ ಇಂಡಿಪೆಂಡೆಂಟ್ ಅವರು ಸಹ ಬಿಜೆಪಿಗೆ ಇವತ್ತು ಬೆಂಬಲ ಸೂಚಿಸಿ ಬಿಜೆಪಿಗೆ ಪುರಸಭೆಗೆ ಬಿಜೆಪಿ ಅಧ್ಯಕ್ಷರ ಕಾರಣ ಆದಂತಹ ಗೂಳಿಹಟ್ಟಿ ಶೇಖರ್ ಅವರಿಗೆ ಅಭಿನಂದನೆಗಳು ಸಲ್ಲಿಸುತ್ತಾ ಗೂಳಿಹಟ್ಟಿ ಶೇಖರ್ ಅವರಿಗೆ ಜೈ.
ಈ ದಿನ ನಾವು ವಂಚಿತರು ಬಿಜೆಪಿಗೆ ವಂಚಿತವಾಗಿ ಸ್ವತಂತ್ರವಾಗಿ ಸ್ಪರ್ಧಿಸಿ ವಿಜಯ ಗಳಿಸಿ ಮತ್ತು ಸಹ ತವರು ಮನೆಗೆ ಹೋದಂಗೆ ಬಿಜೆಪಿಗೆ ಬಂದು ಶೇಖರಣ್ಣರ ಸಹಕಾರ ಮತ್ತು ನಮ್ಮ 5 ಜನ ಒಂದೇ ನಿರ್ಧಾರವಾಗಿ ಗಂಗಣ್ಣ ಸಂತೋಷ್ ಮತ್ತು ಗಿರಿಜಮ್ಮ ಹಾಗೂ ಸಂಪತ್ ಕುಮಾರ್ ರಾಮಚಂದ್ರಾದ ನಾನು 5 ಜನ ಸಹ ನಮ್ಮ ಒಮ್ಮತದಿಂದ ಇವತ್ತು ಬಿಜೆಪಿನೇ ಗೆಲ್ಲೆ ಅಂತೇಳಿ ಬಿಜೆಪಿಗೆ ಸಪೋರ್ಟ್ ಕೊಟ್ಟಿದ್ದೀವಿ. ನಮಗೂ ಸಹ ಸಹಕರಿಸಿದ ಎಲ್ಲರಿಗೂ ಸಹ ವಂದನೆಗಳನ್ನು ಅರ್ಪಿಸ್ತಾ ಜೈ ಕರ್ನಾಟಕ. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.